ಈ ಆಲೂಗಡ್ಡೆ ಚಿಪ್ಸ್ ಮಾಡಿದ್ರೆ ವರ್ಷ ಇಡೀ ಇಟ್ಕೊಂಡು ಗರಿ ಗರಿ ಆಗಿರುವಂತಹ ಆಲೂಗಡ್ಡೆ ಚಿಪ್ಸ್ ಅನ್ನು ಮಾಡಬಹುದು. ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಆಲೂಗಡ್ಡೆ ಚಿಪ್ಸ್ ಮಾಡೋದು ಅದು ಗರಿ ಗರಿಯಾಗಿ ಮಾಡೋದು ಸ್ವಲ್ಪ ಕಷ್ಟ. ಯಾಕೆ ಈ ಥರ ಟ್ರೈ ಮಾಡಬಾರ್ದು? ನೀವು ತುಂಬ ಗರಿ ಗರಿಯಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡ್ತಿರಲ್ಲ. ಈ ಬೇಸಿಗೆನಲ್ಲಿ ಬಿಸಿಲು ಜೋರಾಗಿದೆ, ಸೊ ಟ್ರೈ ಮಾಡಲೇಬೇಕು ನೀವು. ಮೊದಲಿಗೆ ನಿಮಗೆ ಎಷ್ಟು ಆಲೂಗಡ್ಡೆ ಬೇಕೋ ಅಷ್ಟು ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗೆದು ತೆಳುವಾದ ಚಕ್ರಗಳಾಗಿ ಅಂದರೆ ಸ್ಲೈಸ್ಗಳಾಗಿ ಮಾಡ್ಕೊಳ್ಬೇಕು. ನೀವು ಹಾಗೆ ಚಾಕುನಲ್ಲಿ ಮಾಡಿದರೂ ನಡೆಯುತ್ತೆ, ಆದರೆ ಒಂದೇ ಥರ ತೆಳುವಾಗಿ ಮಾಡಿ. ಸ್ಲೈಸರ್ ಇದ್ದರೆ ತುಂಬ ಚೆನ್ನಾಗಾಗತ್ತೆ. ಈ ಥರ ಸ್ಲೈಸ್ ಮಾಡಿಕೊಂಡು ಆಮೇಲೆ ಅದನ್ನು ನೀರಲ್ಲಿ ಹಾಕಿ ಒಂದು 2-3 ಸಲ ಈ ಥರ ಚೆನ್ನಾಗಿ ತುಳಿಬೇಕು. ಅಲ್ಲಿ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಒಂಥರ ನೀರೆಲ್ಲ ಬಣ್ಣ ಇದಾಗ್ತಾ ಇದೆ. ಅದು ಹೋಗಿ ಫುಲ್ಲು ಸರಿ ಕ್ಲೀನ್ ಆಗಿರೋ ನೀರು ಸಿಗೋಷ್ಟು ಟೈಮ್ ಅಂದರೆ ಒಂದು 3 ಸಲ ತೊಳೆದ್ರೆ ಸಾಕಾಗತ್ತೆ. 2-3 ಸಲ ಈ ಥರ ತೊಳೆದು ಕೊನೆ ಸಲ ಈ ಥರ ನೀರಲ್ಲಿ ಹಾಕಿ ಬಿಟ್ಟುಬಿಡಿ. ಈ ಕಡೆ ಇನ್ನೊಂದು ಬಾಂಡ್ಲೆನಲ್ಲಿ ಎಷ್ಟು ಆಲೂಗಡ್ಡೆ ತೊಗೊಂತಿರೋ ಅದು ಮುಚ್ಚುವಷ್ಟು ನೀರನ್ನು ಒಂದು ಬಾಂಡ್ಲೆನಲ್ಲಿ ತೊಗೊಂಡು ಸ್ವಲ್ಪ ಉಪ್ಪು, ತುಂಬ ಜಾಸ್ತಿ ಹಾಕಬೇಡಿ. ನೀವೀಗ ನೋಡಿದ್ರಲ್ಲ 2 ಆಲೂಗಡ್ಡೆಗೆ ನಾನು ಸುಮಾರು 1/2 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ಉಪ್ಪು ಹಾಕಿದೆ. ಉಪ್ಪು ಹಾಕಿ ನೀರನ್ನು ಕುದಿಸಿ ಈಗಾಗಲೇ ನೀರಲ್ಲಿ ತೊಳೆದಿಟ್ಟಿರುವಂತಹ ಸ್ಲೈಸ್ ಏನಿದೆ ಅಲ್ಲ ಅದನ್ನು ಹಾಕಿ ಒಂದು 2 ನಿಮಿಷ ಕುದಿಸ್ಬೇಕು. ಅಂದರೆ ಈಗ ಕುದಿಯೋ ನೀರಲ್ಲಿ ಹಾಕಿದ್ಮೇಲೆ ಟೈಮ್ ನೋಡಿಕೊಂಡು ಒಂದು 2 ನಿಮಿಷ, ಮೇ ಬಿ ನೀವು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ 1-4 ನಿಮಿಷ ಬಿಡಬೇಕಾಗಬಹುದು. ಈ ಥರ ಚೆನ್ನಾಗಿ ಕುದಿಯೋಕೆ ಪ್ರಾರಂಭ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದ್ರ ನೀರನ್ನು ಈಗ ಬಗ್ಗಿಸ್ಕೊಬೇಕು. ಅಂದರೆ ನೋಡಿ, ಈ ಥರನಾದರೂ ಮಾಡ್ಬೋದು, ಅಥವಾ ತುಂಬ ಮಾಡ್ತಾ ಇದ್ದರೆ ಈ ಸೋಸೋದಿರುತ್ತಲ್ಲ ಸೊಪ್ಪೆಲ್ಲ ತೊಳಿತೀವಲ್ಲ ನಾವು, ಅದು ಅಥವಾ ಯಾವುದಾದ್ರೂ ಜಾಲರಿ ಇದ್ದರೆ ನಿಮ್ಮ ಹತ್ರ ಅದಕ್ಕೆ ಹೀಗೆ ಬಗ್ಸಿದ್ರೆ ಆಯಿತು. ಒಟ್ರಾಶಿ ಬಸಿದ್ರೆ ಆಯಿತು ಅಷ್ಟೇ. ನೀರು ಬಸಿದ ಮೇಲೆ ಒಂದು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ, ಹತ್ತಿ ಬಟ್ಟೆ ಮೇಲೆ, ಅಥವಾ ನೀವು ಯಾವುದೋ ಸಂಡಿಗೆ ಹಪ್ಪಳ ಏನು ಮಾಡ್ತಿರಲ್ಲ ಆ ಶೀಟ್ ಮೇಲೆ ಅದನ್ನ ಚೆನ್ನಾಗಿ ಈ ಥರ ಬಿಡಿಸಿ ಇಡಬೇಕು. ಬಿಡಿಸಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಇದನ್ನು. ಇದು ಬೇರೆ ಸಂಡಿಗೆ ಹಪ್ಪಳದ ಥರ ಅಲ್ಲ, ತುಂಬ ಬೇಗ ಒಣಗುತ್ತೆ ನೋಡಿ. ಇದು ಮೊದಲನೇ ದಿನ ಸಂಜೆ ಅಷ್ಟೊತ್ತಿಗೆ ಇಷ್ಟು ಒಣಗಿಬಿಟ್ಟಿದೆ. ನಾನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ, ಸೈಡಲ್ಲೆಲ್ಲ ಒಣಗಿ ಮಧ್ಯೆ ಸ್ವಲ್ಪ ಮೆತ್ತಗಿದೆ. 2ನೇ ದಿನ ಮಧ್ಯಾಹ್ನದ ಅಷ್ಟೊತ್ತಿಗೆ ತುಂಬ ಗರಿಗರಿಯಾಗಿ ಒಣಗಿಬಿಡ್ತು. ಆಮೇಲೆ ಎಣ್ಣೆ ಬಿಸಿ ಮಾಡಿ ಕಾಯಿಸೋದು. ನಾವು ಆಲ್ರೆಡಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಹಾಗೇನೆ ತಿನ್ಬಿಡ್ಬೋದು, ಅಥವಾ ಬೇಕಂದ್ರೆ ಮೇಲಿಂದ ಸ್ವಲ್ಪ ಏನಾದರೂ ಮಸಾಲೆ ಹಾಕ್ಬೋದು, ನಿಮ್ಮ ಇಷ್ಟದ ಮಸಾಲೆ ಹಾಕಿ. ನಾನಿಲ್ಲಿ ಅಚ್ಚಕಾರದ ಪುಡಿ, ಉಪ್ಪು, ಚೂರಿಂಗು, ಚೂರ್ ಚಾಟ್ ಮಸಾಲ ಇದಿಷ್ಟನ್ನ ಸೇರಿಸ್ಕೊಂಡು ಒಂದು ಮಸಾಲೆ ಪುಡಿ ಥರ ಮಾಡಿಕೊಂಡು ಮೇಲಿಂದ ಹಾಕಿದ್ದೀನಿ. ನೋಡಿದ್ರಲ್ಲ, ಸಂಡಿಗೆ ಥರ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಗರಿಗರಿಯಾಗಿರುವ ಚಿಪ್ಸನ್ನು ಮಾಡ್ಬೋದು, ಯಾವುದೇ ಕಷ್ಟ ಇಲ್ಲ. ಆದರೆ ಕಾಯಿಸುವಾಗ ಸ್ವಲ್ಪ ಬೇಗ ಬೇಗ ಕಾಯಿಸಿ, ಅದೊಂದು ನೆನಪಿಟ್ಕೊಳ್ಳಿ. ಟ್ರೈ ಮಾಡಿ ನೋಡ್ತಿರಲ್ಲ, ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.